ನಾವು ಇದು ಈ ಕೇಸ್ನಲ್ಲಿ ತನಿಖೆ ಮಾಡ್ತಾ ಇರೋ ಅನೇಕ ಅಧಿಕಾರಿಗಳನ್ನು ಕೇಳ್ತೀವಿ. ದುಡ್ಡು ಎಲ್ಲಿಂದ ಬಂತು, ಕೋಟ್ಯಂತರ ರೂಪಾಯಿ ದುಡ್ಡು, ಶ್ರೀಲಂಕಾಕ್ಕೆ ಹೆಂಗೆ ಹೋಯಿತು, ಶ್ರೀಲಂಕಾದಲ್ಲಿ ಏನಾಯಿತು, ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್ ಅಂತಾರೆ ಅವರು. ನಮಗೆ ಸಂಬಂಧ ಇಲ್ಲ ಸರ್. ಡ್ರಗ್ ಎಲ್ಲಿಂದ ಬಂತು, ಯಾರು ಖರೀದಿ ಮಾಡಿದ್ರು, ಯಾರು ಸೇವನೆ ಮಾಡಿದ್ರು, ಅಷ್ಟಕ್ಕೆ ಮಾತ್ರ ನಮ್ಮ ಇನ್ವೆಸ್ಟಿಗೇಷನ್ ರೆಸ್ಟ್ರಿಕ್ಟೆಡ್. ಓಕೆ, ಪೊಲೀಸ್ ಆಫೀಸರ್, ವಿ ಆರ್ ಮೇಜರ್ ಕಾನ್ಸಂಟ್ರೇಷನ್ ಓನ್ಲಿ ಕ್ರೈಮ್ ಬಗ್ಗೆ ನೋಡ್ತೀವಿ. ಸೆಪರೇಟ್ ಇನ್ಕಮ್ ಟ್ಯಾಕ್ಸ್ ಇದೆ, ಎನ್ ಐ ಇದೆ, ಬೇರೆ ವಿಂಗ್ಸ್ಗಳಿದ್ದಾವೆ. ಅದು ತುಂಬಾ ಕಷ್ಟ, ಎಲ್ಲರೂ ಒಟ್ಟುಗೂಡಿಸೋಕೆ ತುಂಬಾ ಕಷ್ಟ. ಅದು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗ್ತದೆ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ. ಸೋ ಫಾರ್ ನಾವು ಓನ್ಲಿ ನಾವು ಕ್ರೈಮ್ ಬಗ್ಗೆ, ಮೇಜರ್ ಕ್ರೈಮ್ ಬಗ್ಗೆ ನಾವು ನಮ್ಮದನ್ನು ನೋಡ್ಕೊಳ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ನಮಗೆ ಪ್ರಶಾಂತ್ ಅವರು ಹೇಳಿದ್ರು, ಈಗ ಡ್ರಗ್ ಎಲ್ಲೋ ಒಂದು ಕಡೆ ಜನರೇಟ್ ಆಗುತ್ತೆ ಸರ್. ಲೆಟ್ ಅಸ್ ಇಮ್ಯಾಜಿನ್ ಅಫ್ಘಾನಿಸ್ತಾನದಲ್ಲಿ ಒಂದು ಕಡೆ ಅಫೀಮ್ ಬೆಳೆದ್ರಪ್ಪ, ಯಾವುದೋ ಒಂದು ರೂಟ್ ಮೂಲಕ ಇಂಡಿಯಾಗೆ ಬಂತು, ಇಂಡಿಯಾದಿಂದ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿಂದ ಯಾರದೋ ಒಂದಷ್ಟು ಮನೆಗಳಿಗೂ ಅಥವಾ ಫಾರ್ಮ್ ಹೌಸ್ಗಳಿಗೂ ಹೋಗುತ್ತೆ, ಅಲ್ಲಿ ಕನ್ಸ್ಯೂಮ್ ಆಗುತ್ತೆ. ಕನ್ಸ್ಯೂಮ್ ಆಗುವ ಜಾಗದಲ್ಲಿ ಒಂದು ದುಡ್ಡು ಹುಟ್ಕೊಳ್ಳುತ್ತಲ್ಲ, ಆ ದುಡ್ಡು ಎಲ್ಲಿಂದ ಎಲ್ಲೆಲ್ಲಿಗೆ ಹೋಯ್ತು, ಅದು ಅಫ್ಘಾನಿಸ್ತಾನಕ್ಕೆ ಹೋಗಿ ಹೆಂಗೆ ತಲುಪ್ತು, ಅಥವಾ ಅದರಿಂದ ಬಂದಂಥ ಲಾಭ ಇನ್ನೊಂದು ದೇಶದ ಕ್ಯಾಸಿನೋಗೆ ಹೆಂಗೆ ಹೋಯ್ತು, ಅದು ಯಾವುದು ಇನ್ವೆಸ್ಟಿಗೇಷನ್ ಪಾರ್ಟಿ ಆಗೋದಿಲ್ವಾ? ಇಲ್ಲ, ಅವ್ರ ಸಜೆಷನ್ಸ್ ಒಳ್ಳೆದಿದೆ, ಅದನ್ನು ನಾವು ಇನ್ವೆಸ್ಟಿಗೇಷನ್ ಆಫೀಸರ್ ಆದವರು ಸೀನಿಯರ್ ಆಫೀಸರ್ ಲೆವೆಲ್ ಆಫ್ ಡಿ ಜಿ ಪಿ ಆ್ಯಂಡ್ ದಿ ಕಮಿಷನ್ ಪೊಲೀಸ್ ಕಮಿಷನ್ ಲೆವೆಲಲ್ಲಿ ಆ ಆ್ಯಂಗಲನ್ನು ಆಲೋಚನೆ ಮಾಡಬೇಕಾಗುತ್ತೆ. ಅವ್ರ ಜುರಿಸ್ಡಿಕ್ಷನ್ ಬೇರೆ ಬೇರೆ ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಸಪ್ರೇಟ್. ಬಟ್ ಈ ಕೇಸ್ನಲ್ಲಿ ತನಿಖೆ ಮಾಡೋದಕ್ಕೆ ಅವ್ರಿಗೆ ಅದು ಯಾವುದು ಬರೋದಿಲ್ಲ ಅಂತ? ಇಲ್ಲ, ಈಗ ಇದರಲ್ಲಿ ನಾವು ಈಗ ಇವ್ರು ಹೇಳಿದ ಸಜೆಷನ್ಸ್ ಒಳ್ಳೆ ಸಜೆಷನ್ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ನಾವು ಟಾಪ್ ಲೆವೆಲಲ್ಲಿ ಗೌರ್ಮೆಂಟ್ ಲೆವೆಲಲ್ಲಿ ಡಿಸ್ಕಷನ್ ಮಾಡಿ, ಪರ್ಟಿಕ್ಯುಲರ್ ಇಂಥ ಕೇಸ್ಗಳಲ್ಲಿ ನೀವು ಹೇಳಿದಲ್ಲ, ಈ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಆ ಆ್ಯಂಗಲಲ್ಲಿ ಒಟ್ಟು ಸೇರಿ ಮಾಡಿದರೆ ಇನ್ನೂ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದು ಅವರ ಅಭಿಪ್ರಾಯ. ಸರ್, ಒಂದು ನಿಮ್ಮ ಸಿಸ್ಟಮ್ ಸದ್ಯಕ್ಕೆ ಸಪೋರ್ಟ್ ಮಾಡಲ್ಲ. ಇದರಲ್ಲಿ ಏನಾಗಿದೆ, 27A ಇನ್ವೋಕ್ ಮಾಡಿದ್ಮೇಲೆ ಅದನ್ನು ಪ್ರೂವ್ ಮಾಡಬೇಕು, ಚಾರ್ಜ್ ಶೀಟ್ ಹಾಕಬೇಕು ಅಂದಾಗ ಮನಿ ಟ್ರಯಲ್ ತೋರಿಸಲೇಬೇಕು. ಅದೇನು ಅಂದ್ರೆ ಫೈನಾನ್ಸಿಂಗ್ ಇಲಿಸಿಟ್ ಟ್ರಾಫಿಕ್. ನೀವು ಮನಿ ಟ್ರಯಲ್ ಅಂದ್ರೆ ನನಗೆ ಅದೇ, ಈಗ 10 ಗ್ರಾಂ ಕೊಕೇನಿಗೆ ಎಷ್ಟಾಗುತ್ತಪ್ಪ ಸರ್? ಇವಾಗ ಇವಾಗ ಸೇ ಫಾರ್ ಎಕ್ಸಾಂಪಲ್ 5 ಲಕ್ಷ ಅಂತ ಇಟ್ಕೊಳ್ಳಿ, ಇವಾಗ ಡ್ರಗ್ ನೀವು 5 ಲಕ್ಷದ ಪ್ರೂವ್ ಮಾಡಿದ್ರೆ ಮುಗಿತು, ಇನ್ವೆಸ್ಟಿಗೇಷನ್ ಆಫೀಸರ್ ನನ್ನ ಕೆಲಸ ಮುಗಿತು ಅಂತಾನೆ. ಇವಾಗ ಏನು ತೊಂದರೆ ಆಗುತ್ತೆ ಅಂದ್ರೆ ಡ್ರಗ್ ಪೆಡ್ಲರ್ ಆದವ್ರಿಗೆ ಗೊತ್ತಿರುತ್ತೆ, ಅವ್ನ ಅಕೌಂಟ್ ಅಲ್ಲಿ ಹಾಕು, ನಾನು ಇದಕ್ಕೆ ಇದು ಕೊಡ್ತೀನಿ, ವೋಚರ್ ಕೊಡ್ತೀನಿ ಅಂತ ಕೊಟ್ಟಿರಲ್ಲ. ಹೌದು, ಸಾಮಾನ್ಯವಾಗಿ ಅವನೇನು ಮಾಡ್ತಾನೆ, ಅವರು ಇದನ್ನೆಲ್ಲ ಯೋಚನೆ ಮಾಡಿರ್ತಾರೆ. ಯಾಕೆಂದ್ರೆ ಈ ನೈಜೀರಿಯನ್ಸ್ ಎಲ್ಲ ಇರೋದ್ರಿಂದ ಬಹಳ ಆರ್ಗನೈಸ್ಡ್ ಆಗಿ ಮಾಡೋದವರು, ಏನು ಅವ್ರದ್ದು ಒಂದು ಕ್ರೈಮ್ ಸಿಂಡಿಕೇಟ್ಸ್ ಅದು ಆಕ್ಚುಲಿ. ಅದು ಅಲ್ಲ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲೇ ಬಂತು, ಎಂಜಿ ರೋಡ್ ಮೆಟ್ರೋ ಹತ್ರ ಬಾ, ನಾನು ಅಲ್ಲಿ ಬಂದು ನಿಂತ್ಕೊಂಡಿರ್ತೀನಿ, ಡ್ರೈವರ್ ಬಂದಿರ್ತಾನೆ ಅವನ ಕೈಗೆ ಕೊಡು. ಆ ತನಿಖೆ ಕೂಡ ಮನಿ ಟ್ರೇಲ್ ಅನ್ನ ಹುಡುಕೋದು ಕೂಡ ಬಹಳ ಕಷ್ಟನೇ ಸರ್. ಯಾಕೆಂದ್ರೆ ಎಷ್ಟೇ ತನಿಖೆ, ಎಷ್ಟೇ ಆನೆಸ್ಟ್ ಆಗಿ, ಎಷ್ಟೇ ಮಾಡಿದ್ರು ಕೂಡ ಅವರೆಲ್ಲ ಡಿಸ್ಟ್ರಾಯ್ ಮಾಡ್ಕೊಂಡು ಹೋಗಿರ್ತಾರೆ ಎಲ್ಲ ದುಡ್ಡು. ಇವಾಗ ನಾನು ಹೇಳ್ದಂಗೆ ಆರೋಪಿ ಆಗಿರೋ ನಾನು ನಿಮಗೆ ಯಾರಿಗೆ ಪೆಡ್ಲರ್ಗೆ ದುಡ್ಡು ಕೊಟ್ಟಿದ್ರೆ ನಾನು ಎಲ್ಲೂ ಹೇಳಕ್ ಹೋಗಲ್ಲ. ಕೆಲವು ಸಾರಿ ಎಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ಕಾನೂನಲ್ಲಿ ಹೊಡೆದು ಇದು ಮಾಡಿ ಆ ಥರ ಡಿಗ್ರಿ ಯೂಸ್ ಮಾಡಂಗಿಲ್ಲ, ಅವನೇ ನಾನೇ ವಾಲಂಟ್ರಿಯಾಗಿ ಯಾರು ಆರೋಪಿ ಹೇಳ್ಕೊಳಲ್ಲ. ಆದರೆ ಇ ಡಿ ಅವರು ಈ ಕೇಸಲ್ಲಿ ನನಗೆ ಪರ್ಸನಲ್ ನಾಲೆಡ್ಜ್ ಇಲ್ಲ, ನನ್ನ ಪ್ರಕಾರ ಪ್ರಕರಣ ದಾಖಲಿಸ್ಕೊಂಡು ಅವರು ಆ ಮನಿ ಮಾಡಿರ್ತಾರೆ. ಓಕೆ, ಓಕೆ, ಹೇಗೆ ದುಡ್ಡು ಬಂತು, ಏನಾಯಿತು ಅದ್ರ ಬಗ್ಗೆ ಅವರು ತೊಗೊಂಡು, ಅದರಲ್ಲಿ ಏನು ಕಸ್ಟಡಿಗೆ ತೊಗೊಂಡಿದಾರೋ ಏನಾಗಿದೆಯೋ ಅದ್ರ ಬಗ್ಗೆ ಗೊತ್ತಿಲ್ಲ. ಇ ಡಿ ಅವ್ರದ್ದು ಆ ಜೂರಿಸ್ಡಿಕ್ಷನ್ ಬರುತ್ತೆ. ನೀವು ಎಕ್ಸಾಂಪಲ್ ಇವಾಗ ಇವಾಗ ಇಲ್ಲೆಲ್ಲ ಇವ್ರ ದುಡ್ಡು ಸಾಮಾನ್ಯ ಫ್ರೀ ಆಗಂತೂ ಕೊಟ್ಟಿರಲ್ಲ, ನೀವು ತಗೊಳಪ್ಪ ಕಡಲೆಪುರಿ ತರ ತಿನ್ನು ಯಾವುದೋ ಹಬ್ಬಕ್ಕೆ ಬಂದಿದ್ದೀರಿ ಅಂತ ಕೊಟ್ಟಿರಲ್ಲ, ದುಡ್ಡುಗೋಸ್ಕರನೇ ಕೊಟ್ಟಿರ್ತಾರೆ. ಆ ದುಡ್ಡು ತಗೊಂಡಿದ್ದು ಬೇರೆ ದೇಶಕ್ಕೆ ಹೋಗಿರುತ್ತೆ. ಯಾಕೆಂದ್ರೆ ಇಂಡಿಯಾದಲ್ಲೆಲ್ಲ ಕೊಕೇನ್ ಪ್ರೊಡಕ್ಷನ್ ಇಲ್ಲ, ಅದು ಕೋಕೋ ಪ್ಲಾಂಟ್ ಬೇಕು, ಸೌತ್ ಅಮೇರಿಕಾ ನೀವು ಹೇಳ್ದಂಗೆ, ಅಫ್ಘಾನಿಸ್ತಾನ ಬೇರೆ ಬೇರೆ ಇದೇ ಬಂದ್ಬಿಡುತ್ತೆ, ಅದು ಕೊಲಂಬಿಯಾ ಎಲ್ಲ ಬರ್ತದೆ. ಅಂತ ಟೈಮಲ್ಲಿ ಹವಾಲಾನು ಇನ್ವಾಲ್ವ್ ಇರ್ತಾರೆ, ಎಸ್, ಯಾರು ಇಲ್ಲಿಂದ ಬೇರೆ ದುಬೈಯಲ್ಲೋ ಮತ್ತೊಂದೋ ಎಲ್ಲೋ ಆಗಿರ್ತದೆ. ಅದನ್ನೆಲ್ಲ ತನಿಖೆ ಮಾಡಿ ಇವ್ರು ಹೇಳ್ದಂಗೆ ಮಾಡಿದ್ರೆ ಇದು ಬೇರ್ಗಳನ್ನ ಕೀಳ್ಬೋದು. ಈ ಮೇಲ್ಗಡೆ ಈ ಚಿಗುರುಗಳನ್ನ ಎಲೆನ ಎಷ್ಟೇ ಕಟ್ ಮಾಡಿದ್ರು ಮತ್ತೆ ಉತ್ಕೊಂಡ್ತಾನೆ ಇರ್ತವೆ. ಹೌದು, ಹೌದು, ಹೌದು. ಹಾಗಾಗಿ ಬೇರ್ ಕಟ್ ಮಾಡೋದು ಇಂಪಾರ್ಟೆಂಟ್. ಈಗ ಡ್ರಗ್ ಪೆಡ್ಲರ್ಸ್ ಏನಿದ್ದಾರೆ ಅವರು ಬಹಳ ಜಾಗರೂಕತೆ ವಹಿಸ್ತಾರೆ. ಈಗ ಅವರು ಅವ್ರ ಅಕೌಂಟ್ಗೆ ಏನು ತಗೊಳ್ಳಿ, ಅಕಸ್ಮಾತ್ ಬ್ಯಾಂಕ್ ಅಕೌಂಟ್ ಇದ್ರು ಕೂಡ ಮನಿ ಟ್ರಾನ್ಸಾಕ್ಷನ್ಸ್ ಇದ್ರೆ ಯಾರೋ ಥರ್ಡ್ ಪರ್ಸನ್ಸ್, ಅವ್ರ ಗೆಳೆಯರು, ಅವ್ರ ರಿಲೇಷನ್ಸು, ಏನೋ ಮೂರನೇ ವ್ಯಕ್ತಿ ಸಿಕ್ಕಾಕೊಳ್ಳೋದಿಲ್ಲ. ಆ ರೀತಿ ಒಂದು ಅವ್ರ ಅಕೌಂಟ್ಗೆ ನಾರ್ಮಲಿ ಡ್ರಗ್ ಪ್ಲಡರ್ಸ್ ಪೆಡ್ಲರ್ಸ್ ಏನೇ ಅವರು ಅಮೌಂಟ್ ಕಳಿಸ್ತಾರೆ ಫಾರ್ ದಿ ಪರ್ಪಸ್ ಆಫ್ ಸೇಲ್ ಆರ್ ಟ್ರಾನ್ಸ್ಪೋರ್ಟೇಷನ್ ಆರ್ ಎನಿಥಿಂಗ್ ಎಲ್ಸ್, ಈ ಡ್ರಗ್ಸು, ಅದನ್ನು ಅವ್ರ ಅಕೌಂಟಿಗೆ ತೆಗೆದುಕೊಳ್ಳದೆ ಮೂರು ನಾಲ್ಕನೇ ವ್ಯಕ್ತಿ ಆ ಡಿಸ್ಕ್ಲೋಸೇ ಮಾಡೋದಿಲ್ಲ, ಅದನ್ನು ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ. ಬಹಳ ಬಹಳ ಚೆನ್ನಾಗಿ ಆ ಕಾರಣಕ್ಕೆ ಕನ್ವಿಕ್ಷನ್ ರೇಟ್ ಕಡಿಮೆ ಇದರಲ್ಲಿ. ತನಿಖಾಧಿಕಾರಿಗಳು ಬಹಳ ಚಾಣಾಕ್ಷದಿಂದ ತಗೋಬೇಕು. ಅಕಸ್ಮಾತ್ ಅವ್ರು ಏನಾದರೂ ಫಾರ್ ಎಕ್ಸಾಂಪಲ್ ಮನಿ ಟ್ರಾನ್ಸಾಕ್ಷನ್ಸ್ ಇನ್ ಕ್ರೋರ್ಸ್ ಏನಾದರೂ ಆಗಿತ್ತು ಅಥವಾ ಇನ್ ಲ್ಯಾಕ್ಸ್ ಆಗಿತ್ತು ಅಂದರೆ ಡೆಫಿನೆಟ್ಲಿ ಪೊಲೀಸ್ ಆಫೀಸರ್ ವಿಲ್ ರೈಟ್ ಅ ಲೆಟರ್ ಟು ದಿ ಕನ್ಸರ್ನ್ಡ್ ಐ ಡಿ ಅಥವಾ ಇ ಡಿ ಏನು ನಮ್ಮ ಇರ್ತದೆ ಇನ್ಕಮ್ ಟ್ಯಾಕ್ಸ್, ಅವರೆಲ್ಲರಿಗೂ ಇನ್ಫಾರ್ಮೇಶನ್ ಕೊಡಲೇಬೇಕು. ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆ, ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಜುರಿಸ್ಡಿಕ್ಷನ್ ನಮ್ದು ಅಲ್ದಿದ್ರು ಸಹ, ಫೈನಾನ್ಷಿಯಲ್ ಜುರಿಷನ್ ನಮ್ದು ಅಲ್ದಿದ್ರು ಸಹ, ನಾವು ಸಂಬಂಧಪಟ್ಟಂತಹ ಆ ಇಲಾಖೆಗೆ ಸಂಬಂಧಪಟ್ಟಂತ ತಕ್ಷಣ ಪತ್ರ ಬರೆದು ಅವರಿಗೆ ಫೋನ್ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ರೀತಿ ಇದೆ, ಇವ್ರನ್ನ ನೀವು ಫಾಲೋಅಪ್ ಮಾಡಿ, ಇದರಲ್ಲಿ ಈ ರೀತಿ ಅಬ್ನಾರ್ಮಲ್ ಇದೆ, ಸೋರ್ಸ್ ಇದೆ ಅನ್ನೋದನ್ನು ಕೂಡ ಮಾಹಿತಿಯನ್ನು ಖಂಡಿತ ಕೊಡ್ತಾರೆ. ಇನ್ನೊಂದು, ಡ್ರಗ್ಸ್ಗೆ ಎಕ್ಸ್ಚೇಂಜ್ ಆಗೋದು ಬರೀ ದುಡ್ಡಿಂದ ಮಾತ್ರ ಅಂತ ಒಂದು ಜನರಲ್ ಪ್ರಿಸಂಪ್ಷನ್. ಅದು ಸೆಕ್ಸ್ ಆಗಿರ್ಬೋದು, ಇಲ್ಲ
ನಾನಾ ರೀತಿನೂ ಇರ್ಬೋದು ದುಡ್ಡಲ್ಲೇ ಇವಾಗ ಕರೆಕ್ಟ್ 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 ಆ ರೀತಿನೇ ಅನ್ನೋದು ಅದು ಏನು ನಾನು ಡ್ರಗ್ಸ್ ಕೊಟ್ಟಿದ ತಕ್ಷಣ ಬರೀ ದುಡ್ಡೇ ಕೊಡ್ತೀನಿ ಅಂತಲ್ಲ ಐ ಮೇ ಬಿ ಗಿವಿಂಗ್ ಇನ್ ಸಮ್ ಅದರ್ ಕೈಂಡ್ ಆ ಆಂಗಲ್ಲೂ ಇರುತ್ತೆ ಈ ಡ್ರಗ್ ನಿಂದ ಗಳಿಸಿದ ದುಡ್ಡು ಎಲ್ಲೆಲ್ಲಿ ಖರ್ಚಾಗ್ತಿದೆ ಅನ್ನೋದು ಇಂಪಾರ್ಟೆಂಟ್ ಸರ್ ಸರ್ ಡ್ರಗ್ ಡೆಫಿನೆಟ್ಲಿ ನಾಟ್ ಇನ್ ಅ ಲೀಗಲ್ ಬಿಸಿನೆಸ್ ಸರ್ ನನ್ನ ಒಂದು ವಿಡಿಯೋ ನಾನು ಬರ್ತಕೊಂಡಿದ್ದು ನನ್ನ ಫೇಸ್‌ಬುಕ್ ಅಲ್ಲಿ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯ ರಾಯ್ಟ್ಸ್ ಆಫ್ ಬೆಂಗಳೂರು ಎನ್ಐಎ ಕೊಟ್ಟಾಗ ಅಲ್ಲಿ ನಾವು ಹೇಳಿದ್ದು ಇದು ಡ್ರಗ್ ನಿಂದ ಸಂಪಾದಿಸಿದ ದುಡ್ಡನ್ನ ಕೊಟ್ಟು ಕೇರಳದಿಂದ ಜನರನ್ನ ಕರೆಸಿ ಗಲಾಟೆ ಮಾಡ್ಸಿರತಕ್ಕಂತದನ್ನ ನಾನು ಅದರ ಬಗ್ಗೆ ಬರೆದಿದ್ದೆ ನನಗೆ ಸಿಕ್ಕಿರತಕ್ಕಂತ ಮಾಹಿತಿಯನ್ನ ನಾನು ಎನ್ಐಎಗೆ ಮತ್ತು ಲೋಕಲ್ ಪೊಲೀಸ್ಗೆ ಬರ್ತ ತಿಳಿಸಿದೆ ಸರ್ ಯಾಕೆಂದ್ರೆ ಹೆಚ್ಚಾಗಿ ಆ ಗಲಾಟೆ ಆಗಿದ್ದು ಒಂದು ಕೋಮಿನಿಂದ ಅಲ್ಲಿ ನಮಗೆ ಪೆಡ್ಲರ್ ಒಬ್ಬರ ವಿಷಯ ನಮಗೆ ಗೊತ್ತಾದಾಗ ಅಲ್ಲಿ ಆ ಪೆಡ್ಲರ್ ನಾವು ಒಂದು ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯಲ್ಲಿ ನಾನು ಇದ್ದೆ ಒಂದು ದೇವಸ್ಥಾನದ ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ಒಂದು ದೇವಸ್ಥಾನದ ಒಂದು ಒತ್ತುವರಿಯ ಬಗ್ಗೆ ಅದನ್ನು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯಲ್ಲಿ ನನಗೆ ಇನ್ಫಾರ್ಮೇಷನ್ ಬಂದಿದ್ದು ಅಲ್ಲಿ ಲ್ಯಾಂಡ್ ಜಿಹಾದ್ ಹೆಚ್ಚಾಗಿತ್ತು ಎಲ್ಲರೂ ಅಲ್ಲಿ ಇರತಕ್ಕಂಥ ಮನೆಯನ್ನು ಮಾರ್ಕೊಂಡು ಚಿಕ್ಕಬಳ್ಳಾಪುರ ಕಡೆ ಹೋಗಿದ್ರು ಎಲ್ಲವೂ ಒಂದೇ ಕೋಮಿನವರು ಜಾಗ ಮನೆಗಳು ತೊಗೊಂಡಿದ್ರು ಫೋರ್ಸಬಲಿ ಮನೆಯನ್ನು ತೊಗೊಂಡಿದ್ರು ಆವಾಗ ನಾವು ತನಿಖೆ ಮಾಡಿದಾಗ ಎಲ್ಲವೂ ಕ್ಯಾಶ್ 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 ಅಂತ ಟ್ರಾನ್ಸಾಕ್ಷನ್ ಇತ್ತು ಸೊ ಒಂದು 300 ಸೇಲ್ ಡೀಡ್ಸನ್ನು ಅಲ್ಲಿ ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿಯಲ್ಲಿ 1992-2010ವರೆಗೂ ನಾವು ಸೇಲ್ ಡೀಡ್ ಅನ್ನು ತಗೊಂಡಾಗ ಹಿಂದೂಗಳ ಮನೆಗಳನ್ನು ಒಂದು ಇನ್ನೊಂದು ಕೋಮ್ನವ್ರು ತೊಗೊಂಡಾಗ ಅಲ್ಲಿ ಫೋರ್ಸಿಬಿಲಿ ನಾವು ಹೋಗಿ ಕೇಳಿದ್ವಿ ಯಾಕೆ ಮಾರಿದ್ರಿ ಮನೆ ಅಂತ ಫೋರ್ಸಿಬಿಲಿ ಸೇಲ್ ಮಾಡಿದ್ದಾರೆ ಅಂತ ವಿಷಯ ಗೊತ್ತಾದಾಗ ನಾವು ಅದನ್ನು ಇನ್ನೊಂದು ತನಿಖೆ ವಿಧಾನಸೌಧದಲ್ಲಿ ಇದನ್ನು ವಾಯ್ಸ್ ತೆಗಿಬೇಕು ಅಂತ ಮಾಡಿದಾಗ ಲ್ಯಾಂಡ್ ಜಿಹಾದ್ ಇದೆ ಅನ್ನೋದನ್ನು ಅಲ್ಲಿ ವಿಧಾನಸೌಧದಲ್ಲಿ ಅದು ಧ್ವನಿ ಎತ್ತಿದಾಗ ನಮಗೆ ಅಲ್ಲಿ ಗೊತ್ತಾಗಿದ್ದು ಇದ್ಯಾವುದೋ ಒಂದು ವ್ಯವಸ್ಥಿತವಾದ ದುಡ್ಡಿನ ನಡೀತಾ ಇದೆ ದರ್ಸ್ ಅ ಬ್ಯಾಕ್ ಬೋನ್ ದರ್ಸ್ ಎಲ್ಲೋ ಒಂದು ದುಡ್ಡು ಟ್ರೈಲ್ ಇದೆ ಇದ್ರ ಬಗ್ಗೆ ಡ್ರಗ್ಸ್ಗೆ ಕನೆಕ್ಟ್ ಆಗಿದೆ ಅಂತ ಇದು ಬಿಡಿ ಇದರಲ್ಲಿ ತನಿಖೆ ಮಾಡಿರೋ ಆಫೀಸರಿಗೆ ಸೂತ್ರ ಸಂಬಂಧ ಇಲ್ಲದೆ ಇರುವಂತಹ ವಿಷಯ ಅದು ಇದುವರೆಗೂ ಆಗಿರೋ ತನಿಖೆ ನಿಮ್ಗೆ ಸಮಾಧಾನ ತಂದಿದ್ಯಾ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಸರ್ ಖಂಡಿತ ತಂದಿದೆ ದೇರ್ ಮೈಟ್ ಬಿ ಒಂದು ಸ್ವಲ್ಪ ಡಿಲೇ ಆಗಿರ್ಬೋದು ಎಫ್ ಎಸ್ ಎಲ್ ರಿಪೋರ್ಟ್ ಬರೋದ್ರಿಂದ ಅದು ಚಾರ್ಜ್ ಶೀಟ್ಗೆ ಮೊದಲೇ ಆ್ಯಡ್ ಮಾಡಿದ್ರೆ ಇನ್ನು ಸ್ವಲ್ಪ ಬೇಲೆ ಸಿಗದೆ ಹಂಗೆ ಆಗ್ತಾ ಇತ್ತೇನೋ ಅಂದ್ಕೊಂಡ್ಕೊಂಡಿದ್ದೀನಿ ಚಂಡೀಗರ್ ಬಯಾಲಜಿಕಲ್ ಎಫ್ಎಸ್ಎಲ್ ಲ್ಯಾಬ್ ತುಂಬ ಫಾಸ್ಟ್ ಆಗಿ ಡೆಲ್ಲಿಯಲ್ಲಿ ಆಗಿರ್ತಕ್ಕಂಥ ಕೇಸ್ಗಳನ್ನು ಗಮನಿಸಿದ್ರೆ ನಾನು ಅಲ್ಲಿ ಡೆಲ್ಲಿ ಮತ್ತು ಪಂಜಾಬಿನ ಹೆಚ್ಚಾಗಿ ಡ್ರಗ್ ಕೇಸ್ಗಳು ಪಂಜಾಬ್ ಎಪಿಸೆಂಟರ್ ಫಾರ್ ಡ್ರಗ್ಸ್ ಇನ್ ಇಂಡಿಯಾ ಅಲ್ಲಿ ಚಂಡೀಗರ್ ಲ್ಯಾಬ್ಸು ತುಂಬ ಫಾಸ್ಟ್ ಆಗಿ ಕೊಡ್ತಾ ಇತ್ತು ಅಲ್ಲಿ ಕಳಿಸಿದ್ರೆ ಆಗ್ತಾ ಇತ್ತೇನೋ ಅಂತ ಒಂದು ಆಸೆ ಇತ್ತು ಆದರೆ ಇಲ್ಲ ಆಗಿರೋದಕ್ಕೆ ಸಮಾಧಾನ ತಂದಿದೆ ಸರ್ ಇಟ್ಸ್ ಅ ವೆರಿ ಫಾಸ್ಟ್ ಮೂವಿಂಗ್ ಆಕ್ಷನ್ ಸುಧನ್ ಎನ್ ಡಿ ಪಿ ಎಸ್ ಕೋರ್ಟು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಇದೆಯಾ ಸರ್ ಬಹಳ ಚೆನ್ನಾಗಿ ಅಥವಾ ಇದೊಂದು 8-10 ವರ್ಷ ನಡೆಯುತ್ತೆ ಇಲ್ಲ ಸರ್ ಬಹಳ ಇದರಲ್ಲಿ ಎಷ್ಟು ಸಾಕ್ಷಿಗಳು ಇದಾರೋ ಗೊತ್ತಿಲ್ಲ ಬಹಳ ಚೆನ್ನಾಗಿ ನಡೀತಾ ಇದೆ ಸರ್ ಓಕೆ ಸ್ಪೆಷಲ್ ಕೋರ್ಟ್ ಇದೆ ಅದಕ್ಕನ್ನ ಸಪ್ರೇಟ್ ಕೋರ್ಟ್ ಇದೆ ಇನ್ನು ಬೇರೆ ಯಾವುದು ಕೇಸ್ ಪ್ರಕರಣ ತಗೊಳಲ್ಲ ಸಿಟಿ ಸಿವಿಲ್ ಕೋರ್ಟಲ್ಲಿ ನನ್ನ ಪ್ರಕಾರ ಆರೋಪಿತರಿಗೆ ಮುಂದೆ ಕಷ್ಟ ಆಗ್ಬೋದು ಇದು ಏನೇ ಈ ಟೈಮಲ್ಲಿ ಹೇಳೋಕ್ಕೂ ಪ್ರೀ ಮೆಚೂರ್ ಯಾಕೆ ಏನೇನು ಸಾಕ್ಷಿಗಳು ಬರುತ್ತೋ ಏನಾಗುತ್ತೋ ಹೇಳಕ್ಕೆ ಬರಲ್ಲ ಕೋರ್ಟ್ ಮುಂದೆ ಕೂಡ ಇದೆ ಸಬ್ಜುಡೀಸ್ ಆಗುತ್ತೆ ಆದರೆ ಇದನ್ನೆಲ್ಲ ಇವತ್ತು ಯಾವುದು ಈ ಥರ ಸೈಂಟಿಫಿಕ್ ಎವಿಡೆನ್ಸ್ ಬರ್ತಾ ಇರೋದು ಮನುಷ್ಯ ಸುಳ್ಳು ಹೇಳ್ಬೋದು ಇವಾಗ ಡಾಕ್ಯುಮೆಂಟ್ಸ್ ಅವೇ ಮಾತಾಡಿದಾಗೆ ಇವು ರಿಪೋರ್ಟು ಇವು ಸುಳ್ಳು ಬೇರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅದನ್ನೇ ಹೇಳಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಆರೋಪಿತರಿಗೆ ಈ ಪ್ರಕರಣದಲ್ಲಿ ಸ್ವಲ್ಪ ಕಷ್ಟ ಇದೆ ಇದರಿಂದ ಆಚೆ ಬರೋದು ಕಷ್ಟ ಇದೆ ಜಗದೀಶ್ ಅವರೇ ಯಾಕೆ ಕನ್ವಿಕ್ಷನ್ ರೇಟ್ ಕಡಿಮೆ ಅನಿಸುತ್ತೆ ನಿಮ್ಗೆ ಈ ಕೇಸ್ಗಳಲ್ಲಿ ಸೋ ಮೆನಿ ರೀಸನ್ಸ್ ಈಗಾಗಲೇ ನಾನು ಹೇಳ್ಬೇಕು ನನಗೆ ಅನಿಸೋದು ಎನ್ ಡಿ ಪಿ ಎಸ್ ಟ್ರೈನ್ಡ್ ಆಫೀಸರ್ಸೇ ಇಲ್ಲ ನಮ್ಮಲ್ಲಿ ಅಂತ ಹೊಸ ಲಾ ನಿನ್ನೆ ತನಕ ಶ್ವಾನದಳದಲ್ಲಿ ಕೆಲಸ ಮಾಡ್ತಾ ಇರೋ ಆಫೀಸರ್ ಇವತ್ತು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಂದು ಒಂದು ಸ್ಟೇಷನ್ಗೆ ಐವ್ ಆಗ್ಬಿಡ್ತಾರೆ ಅವರೇ ಡ್ರಗ್ ಕೇಸ್ ಅನ್ನು ತನಿಖೆ ಶುರು ಮಾಡ್ತಾರೆ ಮೊನ್ನೆ ತನಕ ವೈರ್ಲೆಸ್ ಅಲ್ಲಿದ್ರು ವೈರ್ಲೆಸ್ ಅಲ್ಲಿದ್ರು ಸಿ ಸಿ ಬಿಗೆ ಬಂದರು ಟ್ರಾನ್ಸ್ಫರ್ಗಳು ಹೆಂಗೆ ಆಗ್ತವೆ ಯಾವ ಆಧಾರದ ಮೇಲೆ ಆಗ್ತವೆ ಅನ್ನೋದನ್ನು ಈಗ ಬಿಡಿಸಿ ಹೇಳಬೇಕಾಗಿಲ್ಲ ಇನ್ವೆಸ್ಟಿಗೇಷನ್ ಟೀಮ್ ಇದೆ ಆ ಟೀಮ್ಗೆ ಸ್ಪೆಷಲ್ ಸ್ಕಿಲ್ ಅನ್ನು ಪರ್ಟಿಕ್ಯುಲರ್ಲಿ ಎನ್ ಡಿ ಪಿ ಎಸ್ ಆಕ್ಟ್ ಸ್ಪೆಷಲ್ ಸ್ಕಿಲ್ ಅನ್ನು ಕೊಡಬೇಕು ಅವರಿಗೆ ಟ್ರಾನ್ಸ್ಫರ್ ಆಗಿ ಬಂದ ಕೂಡಲೇ ಅಟ್ಲೀಸ್ಟ್ 1 ವೀಕ್ ಅಥವಾ 10 ಡೇಸ್ ಎಕ್ಸ್ಪರ್ಟ್ಸ್ ಕರೆಸಿ ಎಕ್ಸ್ಪರ್ಟ್ಸ್ನ ಕರೆಸಿ ಅವರಿಗೆ ಎಕ್ಸ್ಪರ್ಟ್ ಸೀನಿಯರ್ ಆಫೀಸರ್ ಆ ರಿಟೈರ್ಡ್ ಪೊಲೀಸ್ ಆಫೀಸರ್ ತುಂಬ ಜನ ಇದ್ದಾರೆ ಅವ್ರನ್ನ ಕರೆಸಿ ಆ ಎನ್ ಡಿ ಪಿ ಎಸ್ ಆ್ಯಕ್ಟನ್ನು ಆರಂಭದಲ್ಲಿ ಫ್ರಮ್ ದಿ ಎಫ್ ಐ ಆರ್ ಫ್ರಮ್ ದಿ ರೈಟ್ ಟು ಟಿಲ್ ದಿ ಎಂಡ್ ಆಫ್ ಚಾರ್ಜ್ ಶೀಟ್ ಯಾವ ರೀತಿ ಹಂತವಾಗಿ ಬೇರೆ ಬೇರೆ ತನಿಖೆ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡಬೇಕು ಅಂತ ಅಂದ್ಕೊಂಡಿದ್ದಾನೆ ಈಗಾಗಲೇ ಇರ್ತಕ್ಕಂಥ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಸಿ ಸಿ ಬಿ ಅಧಿಕಾರಿಗಳು ಕೂಡ ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ ಜೊತೆಗೆ ನಮ್ಮಲ್ಲಿ ಬೆಂಗಳೂರಿನಲ್ಲಿ ತುಂಬ ಸೀನಿಯರ್ ಪೊಲೀಸ್ ಆಫೀಸರ್ ರಿಟೈರ್ಡ್ ಪೊಲೀಸ್ ಆಫೀಸರ್ ಅವ್ರನ್ನ ಕರೆಸಿ ಅವ್ರ ಟ್ರೈನಿಂಗ್ ಕಂಪಲ್ಸರಿ ಕೊಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಡಿ ಜಿ ಪಿ ಸರ್ ಅಥವಾ ನಮ್ಮ ಕೇಸ್ ಸ್ಟಡಿಗಳನ್ನು ಮಾಡಿಸ್ಬೇಕು ಸರ್ ಎನ್ ಡಿ ಪಿ ಎಸ್ನಲ್ಲಿ ಆದಂಥ ಒಂದು ಚಾರ್ಜ್ ಶೀಟು ಕನ್ವಿಕ್ಷನ್ ಯಾಕಾಯಿತು
ಇನ್ನೊಂದು ಅಕ್ವಿಟ್ ಅಲ್ಲಿ ಯಾಕಾಯ್ತು ಅಧಿಕಾರಿಗಳ ಕೂತ್ಕೊಂಡು ನೋಡಬೇಕದನ್ನ ಸರ್. ಈ ಈ ಕನ್ವಿಕ್ಷನ್ ಆಗಿದ್ರಲ್ಲಿ ತನಿಖಾಧಿಕಾರಿ ಮಾಡಿದ ಅತ್ಯುತ್ತಮ ಕೆಲಸ ಏನು, ಅಕ್ವಿಟ್ ಆಗಿದ್ರಲ್ಲಿ ಏನು ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾರೆ. ಪಬ್ಲಿಕ್ ಪ್ರಾಜೆಕ್ಟ್ ಇದ್ದಾರೆ ಸರ್, ಎಕ್ಸ್ಪರ್ಟ್ಸ್ ಎಸ್ ಪಿ ಪಿಗಳಿದ್ದಾರೆ, ಪಬ್ಲಿಕ್ ಪ್ರಾಜೆಕ್ಟ್ ಇದ್ದಾರೆ, ಅವ್ರನ್ನ ಕರೆಸಿ ಎಲ್ಲೆಲ್ಲಿ ಲ್ಯಾಕುನಸ್ ಯಾವ್ಯಾವ ಕೇಸಲ್ಲಿ ಯಾವ ರೀತಿ ಅಕ್ವಿಟಲ್ ಆಗಿದೆ ಅದು ಕಾರಣ ಏನು, ಮುಂದೆ ಏನನ್ನು ಸರಿಪಡಿಸಬಹುದು ಅನ್ನುವ ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಎ ಪಿ ಪಿಸ್ ಪಿ ಪಿ ಎಸ್ ಪಿ ಪಿಸ್ ಕರೆಸಿ ಅವರಿಗೆ ಒನ್ ಅವರ್ ಟೂ ಅವರ್ ಕ್ಲಾಸಸ್ನ ಮಾಡಿಸ್ತಕ್ಕಂಥದ್ದು ಸರಿ ಅಂತ ಅಂದ್ಕೊಂಡಿದ್ರೆ ಇದು ಮಾನ್ಯ ಗೃಹ ಮಂತ್ರಿಗಳ ಮಟ್ಟದಲ್ಲಿ ಈ ಒಂದು ಸ್ಪೆಷಲ್ ಟ್ರೈನಿಂಗ್ ಕೊಡುವಂತ ಅಂತವನ್ನ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.